ನಮಸ್ಕಾರ ಸ್ನೇಹಿತರೆ, ಇವತ್ತು ಕುಂದಾಪುರ ಕನ್ನಡದ ಕೆಲವೊಂದು ಸರಳ ಪದಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಕುಂದಾಪುರ ಕನ್ನಡದ ಪದಗಳನ್ನು ನಾರ್ಮಲ್ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಹಾಗೆ ಆ ಪದಗಳನ್ನು ಉಪಯೋಗಿಸಿ ಕೆಲವೊಂದು ವಾಕ್ಯಗಳನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಕುಂದಾಪುರ ಕನ್ನಡ ಅಂದ ತಕ್ಷಣ ಕೆಲವೊಂದು ಪದಗಳು ತುಂಬಾ ಫೇಮಸ್ಸು. ಫಾರ್ ಎಕ್ಸಾಂಪಲ್, ಹಾಯ್ಕ್ ಬರ್ಕ್ ಅನ್ನುವ ಪದಗಳು ತುಂಬಾ ಫೇಮಸ್ಸು. ಇವತ್ತು ಆ ಎರಡು ಪದಗಳ ಸುತ್ತಾನೆ ಸ್ವಲ್ಪ ವೇರಿಯೇಷನ್ಸ್ ಜೊತೆ ಉಳಿದ ಪದಗಳನ್ನ ಕೆಲವೊಂದು ಪದಗಳನ್ನ ನಾನು ಆಯ್ದು ತಂದಿದ್ದೀನಿ. ಆ ಒಂದು ಪದಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹಾಯ್ಕ್ ಬರ್ಕ್. ಹಾಯ್ಕ್ ಅಂದ್ರೆ ಏನು? ಹಾಯ್ಕ್ ಅಂದ್ರೆ ಹೋಗಬೇಕು, ಬರ್ಕ್ ಅಂದ್ರೆ ಬರಬೇಕು. ಇನ್ನ ಮುಂದೆ ಹೇಳುವ ಪದಗಳೆಲ್ಲ ಸ್ವಲ್ಪ ವೇರಿಯೇಷನ್ಸ್, ಇದೇ ಪದಗಳ ಸ್ವಲ್ಪ ವೇರಿಯೇಷನ್ಸ್. ಹೋಪ ಅಂದ್ರೆ ಹೋಗೋಣ, ಬಪ್ಪ ಅಂದ್ರೆ ಬರೋಣ. ಹೋಪತಿಗೆ ಅಂದ್ರೆ ಹೋಗುವಾಗ, ಬಪ್ಪತಿಗೆ ಅಂದ್ರೆ ಬರುವಾಗ. ಹೋಪಕಿತ್ತ ಅಂದ್ರೆ ಹೋಗೋದಿಕ್ ಇದೆಯಾ, ಹೋಗ್ಲಿಕ್ಕಿದೆಯಾ. ಬಪ್ಪಕಿತ್ತ ಅಂದ್ರೆ ಬರ್ಲಿಕ್ಕಿದೆಯಾ, ಬರೋದಿಕ್ಕಿದೆಯಾ ಅಂತ. ಹೋಪಕಾಗ ಅಂದ್ರೆ ಹೋಗಬಾರದು, ಬಪ್ಪಕಾಗ ಅಂದ್ರೆ ಬರಬಾರದು ಅಂತ. ಹೊಯ್ಲಕ್ ಅಂತ ಹೇಳ್ತಾರೆ. ಹೊಯ್ಲಕ್ ಅಂದ್ರೆ ಹೋಗಬಹುದು, ಬರ್ಲಕ್ ಅಂದ್ರೆ ಬರಬಹುದು. ಹೋತಿಯಾ ಅಂದ್ರೆ ಹೋಗುತ್ತೀಯ, ಬತ್ತಿಯ ಅಂದ್ರೆ ಬರುತ್ತೀಯ. ಹೋಪಕಾಗ್ದ ಅಂದ್ರೆ ಹೋಗಬಾರ್ದ, ಬಪ್ಪಕಾಗ್ದ ಅಂದ್ರೆ ಬರಬಾರ್ದ ಅಂತ. ಹೋಪ್ರಲೆ ಅಂದ್ರೆ ಹೋಗಿಯಲ್ಲ, ನೀವು ಹೋಗಿಯಲ್ಲ ಅಂತ. ಬಪ್ರಲೆ ಅಂದ್ರೆ ಬನ್ನಿಯಲ್ಲ, ನೀವು ಬನ್ನಿ ಆತರ ಮೀನಿಂಗು. ಹೋತಿಲ್ಯ ಅಂದ್ರೆ ಹೋಗೋದಿಲ್ವಾ, ಬತ್ತಿಲ್ಯ ಅಂದ್ರೆ ಬರೋದಿಲ್ವಾ ಅಂತ. ಇವಿಷ್ಟು ನಾನು ನಿಮಗೋಸ್ಕರ ಹೆಕ್ಕಿ ತಂದಂತಹ ಕೆಲವೊಂದು ಪದಗಳು. ಈಗ ಈ ಪದಗಳನ್ನು ಉಪಯೋಗಿಸಿ ಕೆಲವೊಂದು ವಾಕ್ಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ಕ್ ಅನ್ನೋದಕ್ಕೆ ಒಂದು ವಾಕ್ಯ ಏನಂದ್ರೆ, ನಾನು ಈಗ ನಮ್ಮನೆಗೆ ಹಾಯ್ಕ್, ನಾನು ಇವಾಗ ನಮ್ಮನೆಗೆ ಹೋಗಬೇಕು. ನಾನು ಶಾಲೆಯಿಂದ ಬರ್ಕ್, ನಾನು ಶಾಲೆಯಿಂದ ಬರಬೇಕು. ಹೋಪ ಅನ್ನೋ ಪದಕ್ಕೆ ನಾವಿಬ್ರು ಪಿಕ್ಚರಿಗೆ ಹೋಪ ಅಂದ್ರೆ ನಾವಿಬ್ರು ಫಿಲಮ್ಗೆ ಹೋಗೋಣ. ಬಪ್ಪ ನಾವಿಬ್ರು ಪಿಕ್ಚರಿಗೆ ಹೋಯ್ ಬಪ್ಪ ಅಂದ್ರೆ ನಾವಿಬ್ರು ಪಿಕ್ಚರ್ಗೆ ಹೋಗಿ ಬರೋಣ ಅಂತ. ಹೋಪಕಿತ್ತ ನಿಂಗೆಲ್ಲರೂ ಹೋಪಕಿತ್ತ ಅಂದ್ರೆ ನಿನ್ಗೆ ಎಲ್ಲಾದ್ರೂ ಹೋಗೋದಿಕ್ಕಿದೆಯಾ. ಬಪ್ಪಕಿತ್ತ ಅಂದ್ರೆ ನಿಂಗೆ ನಮ್ಮ ಮನೆ ಬದಿ ಬಪ್ಪಕಿತ್ತ ಅಂದ್ರೆ ನಿನ್ಗೆ ನಮ್ಮ ಮನೆ ಕಡೆ ಬರೋದಿದೆಯಾ ಅಂತ. ಹೋಪಕಾಗ ಅಂದ್ರೆ ಅಲ್ಲಿ ಪೊಲೀಸರ ಅಡ್ಡ ಹಾಕಿರ್. ಹೋಪಕಾಗ ಅಮ್ರ ಅಂದ್ರೆ ಅಲ್ಲಿ ಪೊಲೀಸ್ ಅವರು ಅಡ್ಡ ಹಾಕಿದ್ದಾರೆ, ಅಲ್ಲಿ ಹೋಗ್ಬಾರ್ದಂತೆ. ಬಪ್ಪಕಾಗ ಈ ದಿನ ನಮ್ಮನೆಗೆ ಬಪ್ಪಕಾಗ, ಯಾಕೆಂದ್ರೆ ಸೂತ್ಕ ಇತ್ತ ಅಂದ್ರೆ ಈ ದಿನ ನಮ್ಮನೆಗೆ ಬರಬಾರ್ದು, ಯಾಕೆಂದ್ರೆ ಸೂತ್ಕ ಇದೆ ಅಂತ ಹೇಳೋದು. ಹೋಪತಿಗೆ ಅಂದ್ರೆ ನಾನು ಮಾರ್ಕೆಟ್ ಹೋಪತಿಗೆ ನಂಗೊಂದ್ ಚೀಲ ಕೊಡ್ತೀಯಾ ಅಂದ್ರೆ ನಾನು ಮಾರ್ಕೆಟ್ಗೆ ಹೋಗುವಾಗ ನನ್ಗೆ ಒಂದು ಚೀಲ ಕೊಡ್ತೀಯಾ. ಬಪ್ಪತಿಗೆ ಅಂದ್ರೆ ನಾನ್ ಮಾರ್ಕೆಟಿನ ಬಪ್ಪತಿಗೆ ಎಂತಾರು ಬೇಕಾ, ಎಂತಾರು ತಕಬರ್ಕ ಅಂದ್ರೆ ಮಾರ್ಕೆಟಿಂದ ನಾನು ಬರುವಾಗ ಏನಾದ್ರೂ ತರಬೇಕಾ ಅಂತ ಕೇಳೋದು. ಹೊಯ್ಲಕ್ ಅಂದ್ರೆ ನಾನು ಮೂರು ದಿನ ಬಿಟ್ಟು ಶಾಲೆಗೆ ಹೊಯ್ಲಕ್, ನಾನು ಮೂರು ದಿನ ಬಿಟ್ಟ ಮೇಲೆ ಶಾಲೆಗೆ ಹೋಗಬಹುದು. ಬರ್ಲಕ್ ನೀನ್ ನಮ್ಮನೆಗೆ ಬರ್ಲಕ್ ಅಂದ್ರೆ ನೀನು ನಮ್ಮ ಮನೆಗೆ ಬರಬಹುದು ಅಂತ. ಹೋತಿಯಾ ಈಗ ಅಂಗಡಿಗೆ
ಹೋತ್ಯ ಇಲ್ಲ ಅಂದ್ರೆ ಇವಾಗ ಅಂಗಡಿಗೆ ಹೋಗ್ತೀಯ ಇಲ್ವಾ ಬತ್ಯ ನೀ ನಮ್ಮನಿಗೆ ಬತ್ಯ ನೀನು ನಮ್ಮನಿಗೆ ಬರ್ತೀಯ ಅಂತ ಕೇಳೋದು ಹಾಪಕಾಗ್ದ ಅಲ್ಲಿ ಪೊಲೀಸ್ ಅಡ್ಡ ಹಾಕ್ರೆ ನಾ ಹಾಪಕಾಗ್ದ ಅಲ್ಲಿ ಪೊಲೀಸರು ಅಡ್ಡ ಹಾಕಿದ್ರೆ ನಾನು ಹೋಗಬಾರ್ದ ಬಪ್ಪಕಾಗ್ದ ನಿಮ್ಮನೆಗೆ ನಾನು ಬಪ್ಪಕಾಗ್ದ ಅಂದ್ರೆ ನಿಮ್ಮ ಮನೆಗೆ ನಾನು ಬರಬಾರ್ದ ಅಂತ ಹಾಪ್ರಲೆ ಟೈಮ್ ಆಯ್ತು ಬೇಗ ಹಾಪ್ರಲೆ ಟೈಮ್ ಆಯ್ತು ಬೇಗ ಹೋಗಬಹುದಲ್ಲ ಬಪ್ರಲೆ ನೀವು ನಮ್ಮನೆಗೆ ಬಪ್ರಲೆ ನೀವು ನಮ್ಮನೆಗೆ ಬನ್ನಿಯಲ್ಲ ಅಂತ ಹೋತಿಲ್ಯ ಇವತ್ತೆಂತ ಶಾಲೆಗೆ ಹೋತಿಲ್ಯ ಅಂದ್ರೆ ಇವತ್ತೇನು ಶಾಲೆಗೆ ಹೋಗಲ್ವಾ ಬತ್ತಿಲ್ಯ ನಮ್ಮನೆಗೆ ನೀ ಬತ್ತಿಲ್ಯ ಅಂದ್ರೆ ನಮ್ಮ ಮನೆಗೆ ನೀನು ಬರೋದಿಲ್ವಾ ಅಷ್ಟೇ ಸ್ನೇಹಿತರೆ ಇವಿಷ್ಟು ಇಂದಿನ ಪದಗಳಾಗಿತ್ತು ಮತ್ತೊಂದಷ್ಟು ಸರಳ ಪದಗಳೊಂದಿಗೆ ಅತಿ ಶೀಘ್ರದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು।